नमस्कार वासु वीडियो नोड़े कड़गे सब्सक्राइब बटन ओत्कोळ्ळि बिल बटन ओत्कोळ्ळि ಎಲ್ಲ ಹೊರಟಬಿಟ್ಟಿದೆ ಅಂತ ಕೇಳಬಹುದು ನೀವು. ಹೌದು, ಸ್ವಲ್ಪ ಎಕ್ಸಾಮ್ಸ್ ಹತ್ರ ಬರ್ತಾ ಇದೆ, ಹಾಗಾಗಿ ವಿಡಿಯೋಸ್ ಸರಿಗೆ ಕನ್ಸಿಸ್ಟೆಂಟ್ ಆಗಿ ಎಲ್ಲ ಮ್ಯಾಚ್ಗೂ ಮಾಡಕ್ ಆಗ್ತಾ ಇಲ್ಲ. ಈಗ ಪಂತ್ ಸ್ಟ್ರಾಟಜಿ ಏನು ಅಂತ ಒಂದು ವಿಡಿಯೋ ಮಾಡೋದಾದ್ರೆ, ಇವಾಗಲೇ ನಾವು ಮೂರು ಮ್ಯಾಚ್ ಆಡಿದ್ದೀವಿ, ಮೂರು ಮ್ಯಾಚಲ್ಲಿ ಎರಡು ಮ್ಯಾಚ್ನ ಸೋತಿದ್ದೀವಿ. ಆ ಸೆಕೆಂಡ್ ಮ್ಯಾಚ್ ಆದ್ಮೇಲಿಂದನೇ ನಾನು ವಿಡಿಯೋ ಮಾಡಿಲ್ಲ. ಸೆಕೆಂಡ್ ಮ್ಯಾಚಲ್ಲೂ ಕೂಡ ರನ್ಸ್ ಕಡಿಮೆನೆ ಹೊಡೆದ್ರು, ಯಾರಿಂದನೂ ಅಂತ ಒಳ್ಳೆ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ಬಂದಿಲ್ಲ. ಅಲ್ಲಿ ಒಳ್ಳೆ ಫಿನಿಷಿಂಗ್ ಮಾಡಿದ್ದು ಡಿ ಕೆ, ಅದೊಂದು ಪಾಸಿಟಿವ್ ಅನ್ನೋದಾದರೆ. ಬೌಲಿಂಗಲ್ಲಿ ಅಷ್ಟು ಕಡಿಮೆ ರನ್ಸ್ ಇದ್ದಾಗ ಅದನ್ನು ಡಿಫೆಂಡ್ ಮಾಡ್ಕೊ ಅನ್ನೋದು ಇಟ್ಸ್ ಅ ಫೇರ್ ಅಂತ ಅನಿಸಲ್ಲ. ಅಲ್ಲಿ ಕ್ಲಾಸನ್ ಅವರು ತುಂಬ ಚೆನ್ನಾಗಿ ಬ್ಯಾಟಿಂಗ್ ಆಡಿದ್ರು. ನಿನ್ನೆ ಮ್ಯಾಚಿಗೆ ಬರೋದಾದರೆ ಟೀಮ್ ಪರ್ಫಾರ್ಮೆನ್ಸ್ ಅಂತಲೇ ಹೇಳ್ಬೋದು. ಒಳ್ಳೆ ಇಶಾನ್ ಕಿಶನ್ ಮತ್ತು ಋತುರಾಜ್ ಗಾಯಕ್ವಾಡ್ ಇಬ್ಬರು ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಹಾಕ್ಕೊಟ್ರೆ ಅದನ್ನು ಯಾರು ಅದನ್ನು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಹಾರ್ದಿಕ್ ಪಾಂಡ್ಯ ಕೊನೆಯಲ್ಲಿ ಒಂದಷ್ಟು ರನ್ನ ಕಲೆ ಹಾಕಿದ್ರು ಅನ್ನೋದ್ಬಿಟ್ರೆ ಯಾರಿಂದನೂ ರನ್ಸ್ ಬರಲಿಲ್ಲ. ರಿಷಬ್ ಪಂತ್ ಸ್ವಲ್ಪ ಜವಾಬ್ದಾರಿ ತೊಗೊಂಡು ಆಡಬೇಕಾಗತ್ತೆ, ಯಾಕಂತ ಹೇಳಿದ್ರೆ ಕ್ಯಾಪ್ಟನ್ಸಿ ಕೊಟ್ಟಿದ್ದಾರೆ. ಅದನ್ನು ಯೋಚನೆ ಮಾಡಿ ಸ್ವಲ್ಪ ಹುಷಾರಾಗಿ ಆಡಬೇಕು. ಬ್ಯಾಟ್ ಶಾರ್ಟ್ ಸೆಲೆಕ್ಷನ್ಸ್ ಅಂತಲೇ ಹೇಳ್ತೀನಿ, ಮೂರು ಮ್ಯಾಚಲ್ಲೂ ಬ್ಯಾಟ್ ಶಾರ್ಟ್ ಸೆಲೆಕ್ಷನ್ಸೇ. ಸೊ ಯೋಚನೆ ಮಾಡಿ ಒಂದು 15 ball 30-35 ರನ್ ಹೊಡೆದ್ರೆ ಇಟ್ಸ್ ಅ ಫೇರ್ ಆ್ಯಂಡ್ ಆಫ್ ಅಂತಲೇ ಹೇಳ್ಬೋದು. ಬೌಲಿಂಗಲ್ಲಿ ನಿನ್ನೆ ಹರ್ಷಲ್ ಪಟೇಲ್ 4 wicket ತೊಗೊಂಡ್ರೆ ಚಹಲ್ 3 wicketನ ತೊಗೊಂಡಿದ್ದು. ಸೊ ಬ್ಯಾಲೆನ್ಸ್ಡ್ ಆಗಿತ್ತು ನಿನ್ನೆ, ಚೆನ್ನಾಗಿ ಎಲ್ಲರೂ ಪರ್ಫಾರ್ಮ್ ಮಾಡಿದ್ರು. ಒಂದು ವೀಕ್ ಲಿಂಕ್ ಅಂತ ನನಗೆ ಕಾಣಿಸಿತ್ತು ಅಂತ ಹೇಳಿದ್ರೆ, ಮೂರು ಮ್ಯಾಚಲ್ಲೂ ಆವೇಶ್ ಖಾನು 1 wicket ತೊಗೊಂಡಿಲ್ಲ, ಲೈನ್ ಆ್ಯಂಡ್ ಲೆಂತ್ ಇಲ್ಲ. ಸೊ ಅವ್ರನ್ನ ಕೂರಿಸಿ ಉಮ್ರಾನ್ ಮಲಿಕ್ಗೆ ಚಾನ್ಸ್ ಕೊಡುವಂಥ ಸಾಧ್ಯತೆ ನೆಕ್ಸ್ಟ್ ಮ್ಯಾಚಲ್ಲಿ ಇದೆ. ನೆಕ್ಸ್ಟ್ ಮ್ಯಾಚ್ ಏನಾದರೂ ಸೋತ್ಬಿಡ್ತು ಅಂತ ಹೇಳಿದ್ರೆ ಔಟ್ ಆಫ್ ದ ಟೂರ್ನಮೆಂಟ್ ಆಗ್ತೀವಿ ನಾವು. ಸೊ ಇಲ್ಲಿಂದ ಕಂಟಿನ್ಯೂಸ್ ಮೂರು ಮ್ಯಾಚ್ ಗೆಲ್ಲಬೇಕು. ನಿನ್ನೆ ಒಂದು ಮ್ಯಾಚ್ ಗೆದ್ದಿದ್ದೀವಿ, ನೆಕ್ಸ್ಟು ರಾಜ್ಕೋಟಲ್ಲಿ ನಡೆಯುವಂಥದ್ದು, ರಾಜ್ಕೋಟ್ ಆದಮೇಲೆ ಬೆಂಗಳೂರಲ್ಲಿ ನಡೆಯುತ್ತೆ. ಸೊ ಮೂರು ಮ್ಯಾಚು ನಾವು ಗೆಲ್ಲಬೇಕಾಗಿದೆ. ಆಮೇಲೆ ರಿಷಬ್ ಪಂತ್ ಸ್ವಲ್ಪ ಜವಾಬ್ದಾರಿಯಿಂದ ಆಡಬೇಕು. ಬ್ಯಾಟಿಂಗಲ್ಲಿ ಖಂಡಿತವಾಗ್ಲೂ ಯಾವುದೇ ರೀತಿಯಾದಂಥ ಚೇಂಜಸ್ ಮಾಡಲ್ಲ. ಶ್ರೇಯಸ್ ಅಯ್ಯರು 30-40 ರನ್ ಹೊಡಿತಿದ್ದಾರೆ, ಬಟ್ ಅದು ಸಾಕ ಅಂತಲೂ ನೋಡಬೇಕು. ಯಾಕಂದರೆ ಪೇಸರ್ಸ್ಗೆ ತುಂಬ ಸ್ಟ್ರಗಲ್ ಮಾಡ್ತಾ ಇದ್ದಾರೆ ಅವರು. ಸ್ಪಿನ್ನರ್ಸ್ ಬಂದಾಗ ಅಲಚ್ಚಾಗಿ ಆಡ್ತಾರೆ, ಬಟ್ ಆದರೆ ಪೇಸರ್ಸ್ಗೆ ವೇನ್ ಪಾರ್ನಲ್ಗೂ ಒಂದು 2 ಔಟ್ ಆಗಿದ್ದಾರೆ. ಸೊ ಅದನ್ನು ಸ್ವಲ್ಪ ಯೋಚನೆ ಮಾಡಬೇಕಾಗತ್ತೆ. ಅದಾದಮೇಲೆ ರಿಷಬ್ ಪಂತ್ ಮತ್ತು ಅವ್ರದೊಂದು ಅದಾದರೆ ದಿನೇಶ್ ಕಾರ್ತಿಕ್, ಹಾರ್ದಿಕ್ ಪಾಂಡ್ಯ ಅವ್ರ ಕೆಲಸ ಅವ್ರು ಮಾಡ್ತಿದ್ದಾರೆ, ಅವ್ರಿಗೆ ಅಷ್ಟು ಬ್ಯಾಟಿಂಗ್ ಸಿಗ್ತಾ ಇಲ್ಲ. ಸೊ ಬ್ಯಾಟಿಂಗ್ ಸಿಗೋದು ಬೇಡ ಅಂತ ಹೇಳ್ತೀನಿ, ಯಾಕಂತ ಹೇಳಿದ್ರೆ ಟಾಪ್ 4 ತುಂಬ ಸ್ಟ್ರಾಂಗಾಗೇ ಕಾಣ್ತಾ ಇದೆ, ಬಟ್ ಆದರೆ ಅವರು ಬ್ಯಾಟಿಂಗ್ ಚೆನ್ನಾಗಿ ಆಡಬೇಕು. ಶ್ರೇಯಸ್ ಅಯ್ಯರು ಅಂತ ಏನು ಪ್ರಾಮಿಸಿಂಗ್ ತೋರಿಸಿಲ್ಲ ಅಂದರೆ ದೀಪಕ್ ಕೂಡ ನಾನು ನೋಡ್ಬೋದು. ಯಾಕಂತ ಹೇಳಿದ್ರೆ ದೀಪಕ್ ಕೂಡ ಕನ್ಸಿಕ್ಯೂಟಿವ್ ಆಗಿ ಕನ್ಸಿಸ್ಟೆಂಟ್ ಆಗಿ LSG ಕಡೆ ರನ್ಸ್ ಮಾಡಿರೋದು. ಸೊ ಇದೆಲ್ಲ ನೋಡ್ತು ಅಂತ ಹೇಳಿದ್ರೆ ಟೀಮ್ ಇಂಡಿಯಾ ಕಮ್ಬ್ಯಾಕ್ ಮಾಡೇ ಮಾಡುತ್ತೆ. ನೆಕ್ಸ್ಟ್ 2 ಮ್ಯಾಚಸ್ಸು ಆನ್ ಅ ರೋಗ್ ಗೆದ್ದು ಸೀರೀಸ್ನ ಗೆಲ್ಲತ್ತೆ ಅಂತ ಅನಿಸ್ತಿದೆ. ಯಾಕಂತ ಹೇಳಿದ್ರೆ ಸೌತ್ ಆಫ್ರಿಕಾ ಮೇಲೆ ಇಲ್ಲಿವರೆಗೂ ನಾವು ಒಂದೇ ಒಂದು ಸೀರೀಸು ನಾವೂ ನಮ್ಮ ಇಂಡಿಯಾದಲ್ಲಿ ಗೆದ್ದೇ ಇಲ್ಲ T20. ಹಾಗಾಗಿ ಯೋಚನೆ ಮಾಡಿ ಇದು ಫಸ್ಟ್ ಟೈಮ್ ಆಗತ್ತೆ ಗೆಲ್ಲಿದ್ರೆ. ವಿರಾಟ್ ಕೊಹ್ಲಿ, ಬುಮ್ರಾ, ಶಮಿ, ರೋಹಿತ್ ಶರ್ಮಾ ಯಾರು ಅಂತ ದಾದಾ ಪ್ಲೇಯರ್ ಇಲ್ಲದೇ ಇದ್ದಾಗ, ಈವನ್ KL ರಾಹುಲ್ ಕೂಡ ಇಲ್ಲದೇ ಇದ್ದಾಗ ಈ ಟೀಮ್ಸ್ ಗೆಲ್ಲಿಸ್ತು ಅಂತ ಹೇಳಿದಾಗ ಒಂದು ಒಳ್ಳೆ ಹೆಸರು ರಿಷಬ್ ಪಂತ್ಗೂ, ಟೀಮ್ ಇಂಡಿಯಾಗೂ ಮತ್ತು ಫ್ಯೂಚರ್ ಕ್ರಿಕೆಟ್ಗೂ ಹೆಲ್ಪ್ ಆಗುತ್ತೆ. ನೋಡೋಣ, ಖಂಡಿತವಾಗ್ಲೂ ಗೆಲ್ತಾರೆ ಅನ್ನೋವಂಥ ಥಿಂಕಿಂಗ್ ಇದೆ, ಗೆಲ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಏನಾಗುತ್ತೆ ನೋಡೋಣ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.